ನಮಸ್ಕಾರ ವೀಕ್ಷಕರೇ. ಐಪಿಎಲ್ 2024 17ನೇ ಸೀಸನ್ ನಲ್ಲಿ ಆರ್ಸಿಬಿ ತಂಡಕ್ಕೆ ಈಗ ಹೊಸ ಬೌಲರ್ ಎಂಟ್ರಿ ನೀಡಲು ಸಜ್ಜಾಗಿದ್ದಾರೆ. ಆರ್ಸಿಬಿ ತಂಡ ಈ ಬಾರಿಯ ಆಕ್ಷನ್ ನಿಂದ ಟಾಮ್ ಕರನ್ ಅವರನ್ನು ಸುಮಾರು 1,50,00,000 ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಟಾಮ್ ಕರನ್ ಅವರು ಸದ್ಯ ಇಂಜುರಿ ಸಮಸ್ಯೆಗೆ ತುತ್ತಾಗಿದ್ದು ಅವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ತಂಡಕ್ಕೆ ಈಗ ವೆಸ್ಟ್ ಇಂಡೀಸ್ ತಂಡದ ಘಾತಕ ವೇಗದ ಬೌಲರ್ ಎಂಟ್ರಿ ನೀಡಲು ಸಜ್ಜಾಗುತ್ತಿದ್ದಾರೆ. ಹೌದು ವೀಕ್ಷಕರೇ, ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ 2024 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ ಆರ್ಸಿಬಿ ತಂಡವು ಕೂಡ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು ಈ ಬಾರಿ ಕಪ್ ಗೆದ್ದು ಬೀಗಲು ನಾನಾ ರೀತಿಯಿಂದ ಪ್ರಯತ್ನ ನಡೆಸುತ್ತಿದೆ. ಮತ್ತೆ ಈಗಾಗಲೇ ಆರ್ಸಿಬಿ ತಂಡ ಈ ಬಾರಿಯ ಆಕ್ಷನ್ ನಿಂದ 6 ಹೊಸ ಆಟಗಾರರನ್ನು ಖರೀದಿ ಮಾಡಿತ್ತು. ಅದರಲ್ಲಿ ಆರ್ಸಿಬಿ ತಂಡ ಇಂಗ್ಲೆಂಡ್ನ ಆಲ್ರೌಂಡರ್ ಆಗಿರುವ ಟಾಮ್ ಕರನ್ ಅವರನ್ನು 1,50,00,000 ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಟಾಮ್ ಕರನ್ ಅವರು ಸದ್ಯ ಬಿಗ್ ಬ್ಯಾಶ್ ಲೀಗ್ನ ಪಂದ್ಯವೊಂದರಲ್ಲಿ ಇಂಜುರಿ ಸಮಸ್ಯೆಗೆ ತುತ್ತಾಗಿದ್ದು ಬಹುತೇಕ ಐಪಿಎಲ್ನಿಂದಲೂ ಕೂಡ ಹೊರಬೀಳುವ ಸಾಧ್ಯತೆ ಇದೆ. ಅದಕ್ಕಾಗಿ ಈಗ ಆರ್ಸಿಬಿ ತಂಡ ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಹೊಸ ಆಟಗಾರನ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದು ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಆರ್ಸಿಬಿ ತಂಡ ವೆಸ್ಟ್ ಇಂಡೀಸ್ನ ಘಾತಕ ವೇಗದ ಬೌಲರ್ ಆಗಿರುವ ಶಮಾರ್ ಜೋಸೆಫ್ ಅವರನ್ನು ಈಗಾಗಲೇ ಅಪ್ರೋಚ್ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಶಮಾರ್ ಜೋಸೆಫ್ ಅವರು ಇತ್ತೀಚೆಗೆ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶಿಸುವ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಅಕ್ಷರಶಃ ಮಕ್ಕಾಡೆ ಮಲಗಿಸಿದರು. ಗಾಬಾದಲ್ಲಿ ನಡೆದ ಈ ರೋಚಕ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಶಮಾರ್ ಜೋಸೆಫ್ ಅವರು ವಿಶ್ವ ಕ್ರಿಕೆಟ್ನಲ್ಲಿ ಹೊಸ ಘಾತಕ ಬೌಲರ್ ಆಗಿ ಎಂಟ್ರಿ ನೀಡಿದ್ದರು. ಆದರೆ ಈಗ ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ತಂಡ ಶಮಾರ್ ಜೋಸೆಫ್ ಅವರನ್ನು ಕರೆತರಲು ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಆರ್ಸಿಬಿ ತಂಡ ಜೇಸನ್ ಹೋಲ್ಡರ್ ಮತ್ತೆ ಜಿಮ್ಮಿ ನಿಶಮ್ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸದ್ಯಕ್ಕಂತೂ ಆರ್ಸಿಬಿ ತಂಡ ಶಮಾರ್ ಜೋಸೆಫ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಯಾರನ್ನು ಕರೆತರಲು ಯಶಸ್ವಿಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಆಟಗಾರನನ್ನು ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಕರೆತರಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.